ಈಗ ಪೊಲೀಸ್ ಅವ್ರಿಗೆ ಏನೋ ಒಂದು ಮಾಹಿತಿ ಇರೋದಕ್ಕಿಂತಾನೆ ಕ್ಯಾನ್ಸಲ್ ಮಾಡಿರೋದು, ವಿತೌಟ್ ರಿಪೋರ್ಟ್ ಇಲ್ಲದೆ ಹೋದ್ರೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಅವ್ರು ಇಷ್ಟು ಅರ್ಜೆಂಟ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಯಾಕೆ? ಐ ಆಮ್ ಟೆಲಿಂಗ್ ಯು ಓನ್ಲಿ ಟು ಸೇಫ್ ಗಾರ್ಡ್ ಇಂಥವ್ರನ್ನೆಲ್ಲ. ಮುಖ್ಯಮಂತ್ರಿಗಳೇ, ನೀವು ಯಾರನ್ನೂ ಕೂಡ ನೀವು ರಕ್ಷಣೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ನಿಮ್ ಕಾಲದಲ್ಲಿ ಇಂಥ ಕೆಲಸ ನಡೆದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ನಿಮ್ಮ ಸರ್ಕಾರದ ನೆರಳಿನಲ್ಲಿ ಬೇರೆ ಮಂತ್ರಿಗಳ ನಿಮ್ಮ ಹೆಸರುಗಳನ್ನ ದುರುಪಯೋಗವನ್ನ ಮಾಡಿಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಹೊಣೆ ಹಾಕ್ಬೇಕಾಯ್ತು. ನಾವು ಇನ್ ಯಾರು ಮಾಡ್ಬೇಕಾಯ್ತು? ಈಗ ಏನಾದ್ರು ಕಾಂಗ್ರೆಸ್ ಪಾರ್ಟಿಲಿ ಯಾರು ಒಬ್ಬ ಕಾರ್ಯಕರ್ತರ ಮಾಡಿದ್ರೆ ನನ್ನೇ ಬಂದು ಬೈತಿರ್ತೀವಲ್ಲ, ನನ್ನೇ ಕ್ವಶನ್ ಮಾಡ್ತಾರೆ. ಅಥೆಂಟಿಕ್ ಮಾಹಿತಿ ನಿಮ್ಗಿದ್ರೆ ಹೆಸರು ಇಲ್ಲಪ್ಪ ನೋಡೋಣ. ಇದ್ಯಾಕೆ ಮಾತು ಅಲ್ಲ ಸಚಿವರು ಏನಾದ್ರು ನಿಮ್ಮ ವಿರುದ್ಧ ಏನಾದ್ರು ತಡೆ ತಟ್ಟಿದ್ರ ಸರ್ ಹಿಂದೆ ಏನಾದ್ರು? ನಾವು ರಾಮನಗರದವರೆಲ್ಲ ನಾವೆಲ್ಲ ಹೆಂಗಸರು ಗಂಡಸು ನಮ್ ಭಯ ಆಯ್ತದೆ. ಅಲ್ಲ ಸರ್ ಹಿಂದೆ ಇನ್ನೊಬ್ರು ಗಂಡಸ್ತನದ ಬಗ್ಗೆ ಮಾತಾಡಿದ್ರು ಸರ್, ಹಿಂದೆ ಏ ಗಂಡಸನೋ ರಾಮನಗರದವರು ಅಂತ ಕೇಳಿರುವಾಗ ನಮ್ಗೆ ನಾನು ನನ್ಗ ಭಯ, ನನ್ನ ತಮ್ಮಂಗ್ ಭಯ, ನಮ್ಮ ಅನಿತಕ್ಕಿಂಗ್ ಭಯ. ಏ ನಮ್ಮ ಹಳ್ಳಿಗಳಲ್ಲಿ ಗೊತ್ತಾಗಲ್ವಾ ಪಾಪ ಅವರೆಲ್ಲ ದುಡ್ಡುಗಳು ಆಸ್ತಿಗಳೆಲ್ಲ ಮಾರಿದ್ದಾರೆ, ನನಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಟೆಲ್ ಯಾರು ಏನೇನು ಅಂತ, ನಮಗೂ ಪರಿಚಯ ಇರೋರೇನೆ. ಸೊ ನೋಡೋಣ ಅವ್ರೇನು ಸರ್ಕಾರ ಏನು ಮುಚ್ಚದೆ ಅಂತ ನೋಡೋಣ. ನಾನು ಮಾತಾಡ್ತೀನಿ ನೋಡೋಣ. ಚೀಫ್ ಮಿನಿಸ್ಟರ್ ರಕ್ಷಣೆ ಮಾಡ್ತಾರೋ ಚೀಫ್ ಮಿನಿಸ್ಟರ್. ಈಗ ಬೆಳಗ್ಗೆಯಿಂದ ನನ್ನ ಫೋನು, ಅಣ್ಣ ಅಣ್ಣ ಚೀಫ್ ಮಿನಿಸ್ಟರ್ ಆಗೋಯ್ತವ್ರೆ, ನೀವ್ ಯಾಕೆ ಅವ್ರ ಹೆಸರೆಲ್ಲ ಈಚೆಗೆ ಬರ್ತಾ ಇದಾರೆ ಮೀಡಿಯಾದಲ್ಲಿ, ನೀವೇನೋ ರಕ್ಷಣೆ ಮಾಡೋಣ ಅಂತ ನನಗೆ ಸುಮಾರು ಫೋನು. ನನ್ನ ಫೋನ್ ಕಾನ್ನ ಚೆಕ್ ಮಾಡಿ ಯಾರೋ ನನ್ಗೆ ಫೋನ್ ಮಾಡಿದ್ರು ಅಂತ, ಏನೋ ಆಗೋಯ್ತಾರೆ ಕಣ ಅಂತ. ಅದು ಯಾರೋ ಒಬ್ಬ ಮಂಡ್ಯದಿಂದ ಒಬ್ರು ಯಾರೋ ಒಬ್ರು ಲೀಡರು ಒಬ್ರು ಅಧ್ಯಕ್ಷರಾಗಿದ್ದಾರೆ, ಅವ್ರು ಫೋನ್ ಮಾಡ್ತಾರೆ ಇನ್ನೇನು ಚೀಫ್ ಮಿನಿಸ್ಟರ್ ಆಗೋಯ್ತಾ ಇದ್ರು, ನೀವು ಇದನ್ನ ಮೀಡಿಯಾರವ್ರು ಯಾರೋ ಮಾಡ್ತಾ ಇದಾರೆ, ಇದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಇದಕ್ಕೆ ಏನು ಮಾತಾಡಕ್ ಹೋಗ್ರಿ ಕಾರಣ ಅಂತ. ನೀವು ಬಂದ ತಕ್ಷಣ ನಾನು ಫೋನ್ 5 ನಿಮಿಷ ಆಗಿಲ್ಲ ನಾನು ಮಾತಾಡಿ, ನೀವು ಬಂದು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ ಸಿಎಂ ರೇಸ್ ಅಲ್ಲಿ ಇದ್ದಾರೆ ಮನೆ ಆ ಸಚಿವರು ಎಂತ ಅವ್ರು ಯಾರೋ ಬಿಜೆಪಿ ಹೇಳಿದಪ್ಪ ನನಗೆ, ಬಿಜೆಪಿ ಅಧ್ಯಕ್ಷರು ಇದ್ದಾರೆ ಒಂದು ಸಂಸ್ಥೆಗೆ, ಅವರು ನನ್ನ ಅವರು ನಮ್ಮ ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರಂತೆ. ಯಾರು ನನಗೆ ಗೊತ್ತಿಲ್ಲ, ಸಿಎಂ ಚೇಂಜ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಪಾರ್ಟಿ ಬಿಟ್ಟಿದ್ದು. ಸಿಎಂ ಆ ಸಚಿವರ ವಿರುದ್ಧ ಕ್ರಮ ತಗೊಳ್ಳೋ ಭರವಸೆ ಕೊಟ್ಟರೆ ಹೆಸರು ಏನಾದ್ರು ತಾವು ಬಹಿರಂಗ ಪಡಿಸ್ತೀರಾ? ಅಲ್ಲ ಈಗ ಫಸ್ಟ್ ಅವ್ರೇನು ನೋಡ್ರಿ, ಇಲ್ಲಿ ಮುಚ್ಚು ಮರೆ ಏನಿಲ್ಲ, ಇದು ಎಲ್ಲ ಈಚೆಗೆ ಬಂದ್ಬಿಡ್ತದೆ. ಸಿ ಕರಪ್ಷನ್, ಕೆಮ್ಮು, ಇವೆಲ್ಲ ಸುಳ್ಳು, ಬೇರೆ ಬೇರೆ ಏನೋ ಇದೆ ಅದೆಲ್ಲ ನಾನು ಹೇಳಿದ್ರೆ ಅದನ್ನೇ ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರ. ಇದೆಲ್ಲ ಯಾರು ಹೈಡ್ ಮಾಡೋಕ್ಕಾಗಲ್ಲ, ಯಾರು ಹೈಡ್ ಮಾಡೋಕ್ಕಾಗಲ್ಲ. ಈಗ ಕರಪ್ಷನ್ ಮಾಡ್ಬೇಕಾದ್ರೆ, ಈಗ ಲಂಚ ಕೊಡ್ಬೇಕಾದ್ರೆ ಅವನು 80 ಲಕ್ಷನೋ 70 ಲಕ್ಷನೋ 75 ಲಕ್ಷನೋ 65 ಲಕ್ಷನೋ ಎಷ್ಟು ಕೊಡ್ಬೇಕಾದ್ರೆ ಪಾಪ ಯಾರು ಕೂಡ ಬುದ್ಧಿ ಇರೋದಿಲ್ಲ. ಏನಾದ್ರು ಆಸ್ತಿ ಮಾಡಬೇಕು, ಇಲ್ಲ ಸಾಲ ತಗೋಬೇಕು. ಏನು ಅವ್ನ ಮನೇಲಿ ಒಂದು 10 ಲಕ್ಷ 20 ಲಕ್ಷ ರೈತ ಇಟ್ಕೊಂಡಿರ್ಬೋದು, 50 ಲಕ್ಷ 30 ಲಕ್ಷ ಇಟ್ಕೊಂಡು ಬೇರೆ ಯಾರನ್ನ ಕೇಳಬೇಕು. ಇವೆಲ್ಲ ಈಚೆ ಬರ್ತದಲ್ಲ, ಎಲ್ಲ ಈಚೆ ಬರ್ತದಲ್ಲ. ಈಗ ಇವ್ರದ್ದು 40% ಕಮಿಷನ್ ವಿಚಾರದಲ್ಲಿ ಪಾಪ ಅವನ ಸಂತೋಷ್ ಪಾಟೀಲ್ ವಿಚಾರ ಬಂತು. ಎಲ್ಲ ಅವನು ಎಲ್ಲಿ ಕೆಲಸ ಮಾಡ್ದ, ಈಗ ಕೊನೆಗೆ ಅವ್ರು ಯಾರು ಹೇಳಿದ್ರು ಇಲ್ಲ ಅವನ 100 ಕೋಟಿ ಖರ್ಚು ಮಾಡಲ್ಲ, ನಾವು 20 ಲಕ್ಷ ಕೊಟ್ಟಿದ್ದೀವಿ, ನಾವು 30 ಲಕ್ಷ ಕೊಟ್ಟಿದ್ದೀವಿ ಅಂತಂದ್ರು. ಅವನು ಹೋದ ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದ, ಅವನು ಹೋದ ಲೀಡರ್ಗಳು ಭೇಟಿ ಮಾಡ್ದ, ಅವನು ಹೋದ ಮಿನಿಸ್ಟರ್ ಭೇಟಿ ಮಾಡ್ದ. ಹಂಗೆ ದೇರ್ ಬಿ ಲಾಟ್ ಆಫ್ ಟ್ರಯಲ್. ಹಂಗೆ ಈ ಪಿ ಎಸ್ ಐ ಎಕ್ಸಾಮ್ ಕರೆದಾಗಿಂದ ಹಿಡಿದು ಪಿ ಎಸ್ ಐ ಸೆಲೆಕ್ಷನ್ ಆಗಬೇಕು ಅಂತ ಇದು ಪದ್ಧತಿ. ನನ್ನ ಹತ್ರ ಎಷ್ಟೋ ಜನ ನಮ್ಮೂರೆಲ್ಲ ಬರ್ತಾರೆ, ಈಗ ನಾ ಯಾವ್ದೋ ಡೈರಿಗೆ ಹಾಕಿದೀನಿ ಅದಕ್ಕೆ ಹಣ ನಾ ಖರ್ಚು ಆರಿಸಿದ್ದೆ ಅಲ್ಲ ನಮ್ಗೆಲ್ಲಾದ್ರೂ ಸ್ಕ್ರಿಪ್ಟ್ ಕೊಟ್ಬಿಟ್ಟಿವಿ ಪಾಪ ಮುಗಿದ್ರು ಬರ್ತಾರೆ. ನಾವು ಅದನ್ನ ಎನ್ಕರೇಜ್ ಮಾಡೋಣ. ನಾನು ಬೈಕ್ ಕಳಿಸ್ತೀನಿ, ನಡಿರೋ ಸುಮ್ಮನೆ ಅವೆಲ್ಲ ಮೆರಿಟ್ ಮೇಲೆ ಎಕ್ಸಾಮ್ ಮೇಲೆ ಓದ್ಕೊಂಡು ಬರೀರುವಂತ ಬೈಕ್ ಕಳಿಸ್ತೀನಿ. ಕೆಲವರು ಎನ್ಕರೇಜ್ ಮಾಡ್ತಾರೆ, ಪಾಪ ಏನೋ ಸಾಲ ಸೌಲಭ್ಯ ಕೊಟ್ಬಿಟ್ಟು ತಗೊಂಡು ಬಂದು ಹಿಂಗೆಲ್ಲ ತಗಲಾಕೊಂಡು ಸಾಯ್ತಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ವಿತ್ ಅಥಾರಿಟಿ ಐ ಆಮ್ ಟೆಲಿಂಗ್, ನೀವು ಹೋಗಿ ಆ ಊರುಗಳಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ, ಯಾರು ಈ ರೀತಿ ಎಲ್ಲರೂ ಪಾಪ ನಾನು ಮೆರಿಟ್ ಮೇಲೆ ಪಾಸ್ ಆಗಿಲ್ಲ ಅಂತ ಹೇಳಿಲ್ಲ,